ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿದೆ ಸಚಿವರ ಪಾರ್ಲಿಮೆಂಟ್ ಫೈಟ್ ಈಗ ಯಾರು ಕೂಡ ಸ್ಪರ್ಧೆ ಮಾಡಲಿಕ್ಕೆ ತಯಾರಿಲ್ಲ ಬದಲಾಗಿ ತಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಟಿಕೆಟ್ ಕೊಡಿ ಅನ್ನುವಂತಹ ಬೇಡಿಕೆ ಕೂಡ ಬರ್ತಾ ಇದೆ ಕಾಂಗ್ರೆಸ್ನಲ್ಲಿ ಬುಗಿಲೇಳ್ತಾ ಇದೆ ಸಚಿವರ ಲೋಕಸಭಾ ಚುನಾವಣೆಯ ಸ್ಪರ್ಧೆ ವಿಚಾರ ಚಾಮರಾಜನಗರದಿಂದ ನೀವು ಸ್ಪರ್ಧಿಸಿ ಅಂತ ಮಹದೇವಪ್ಪಗೆ ಸೂಚನೆಯನ್ನ ಕೊಡಲಾಗಿದೆ ಈ ಕುರಿತಾಗಿ ಅವರು ಈಗಾಗಲೇ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ ಸಿಎಂ ಮತ್ತು ಡಿ ಸ್ಪರ್ಧೆ ಮಾಡಲಿ ಅಂತ ಕೌಂಟರ್ ಕೂಡ ಕೊಟ್ಟಿದ್ದಾರೆ ಮಹದೇವಪ್ಪ ನನ್ನ ಬದ್ದಿಗೆ ನನ್ನ ಮಗನಿಗೆ ಟಿಕೆಟ್ ಕೊಡಿ ಅನ್ನೋದು ಹಲವು ಸಚಿವರ ಒಂದು ಮಾತು ಕೂಡ ಆಗಿದೆ ಈಗಾಗಲೇ ಮಹದೇವಪ್ಪ ಅವರು ಇದನ್ನ ಬಹಿರಂಗವಾಗಿ ಸ್ಪಷ್ಟಪಡಿಸಿದ್ದಾರೆ ಸಚಿವರ ಸ್ಪರ್ಧೆ ವಿಚಾರದಲ್ಲಿ ಎಲ್ಲಾ ಸಚಿವರ ಮಾತು ಕೂಡ ಇದೇ ಆಗಿದೆಯಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ ಇನ್ನು ಯಾರ್ಯಾರು ಹಾಗಾದ್ರೆ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ ಕುಟುಂಬಕ್ಕಾಗಿ ಎಚ್ ಸಿ ಮಹದೇವಪ್ಪ ಅವರು ನಿಲ್ಲಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಶಿಫಾರಸು ಮಾಡಿದ್ದಾರೆ ಅವರೇ ಸ್ಪರ್ಧೆ ಮಾಡ್ಲಿ ಡಿ ಸಿಎಂ ಅವರನ್ನ ಸ್ಪರ್ಧೆ ಮಾಡ್ಲಿ ಅಂತ ಅವ್ರು ಹೇಳೋ ಮೂಲಕವಾಗಿ ನನ್ನ ಪುತ್ರನಿಗೆ ಕೊಟ್ಟರೆ ಸೂಕ್ತ ಅಂತ ಕೇಳ್ಕೊಂಡಿದ್ದಾರೆ ಈಶ್ವರ ಖಂಡ್ರೆ ಬೀದರ್ನಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಹೈಕಮಾಂಡ್ ನಿಂದ ಬರುವಂತಹ ಸಾಧ್ಯತೆ ಇದೆ ಆದ್ರೆ ಅವರು ಕೂಡ ತಮ್ಮ ಪುತ್ರನಿಗೆ ಟಿಕೆಟ್ ಕೊಟ್ಟರೆ ಸೂಕ್ತ ಅಂತ ಕೇಳ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಬೆಳಗಾವಿಂದ ಸ್ಪರ್ಧೆ ಮಾಡಬೇಕು ಅಂತ ಆದ್ರೆ ಅವರು ಮಗ ಅಥವಾ ಮಗಳಿಗೆ ಟಿಕೆಟ್ ಕೊಡಿ ನಾನು ಗೆಲ್ಲಿಸ್ಕೊಳ್ತೀನಿ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಮುನಿಯಪ್ಪ ಅವರು ಕೋಲಾರದಿಂದ ಸ್ಪರ್ಧೆ ಮಾಡಲಿ ಅಂತ ಸಚಿವರ ಕೋಟಾದಲ್ಲಿ ಮಗ ಅಥವಾ ಅಳಿಯನಿಗೆ ಬೇಡಿಕೆ ಇಟ್ಟಿದ್ದಾರೆ ಅವರು ಟಿಕೆಟ್ ಕೊಡಿ ಅಂತ ಆರ್ ಬಿ ತಿಮ್ಮಾಪುರ್ ಚಿತ್ರದುರ್ಗದಿಂದ ಸ್ಪರ್ಧೆ ಮಾಡಲಿ ಅಂತ ಬಯಸ್ತಾ ಇದ್ದಾರೆ ಆದ್ರೆ ಅವರು ತಮ್ಮ ಪುತ್ರ ವಿನಯ್ ತಿಮ್ಮಾಪುರ್ಗೆ ಟಿಕೆಟ್ ಕೊಡಿ ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ನೋಡಬೇಕು ಅವರ ಕುಟುಂಬಸ್ಥರಿಗೆ ಅನ್ನ ಕೊಡೋ ಮೂಲಕವಾಗಿ ಅದರ ಹೊಣೆಗಾರಿಕೆಯನ್ನು ಅವರು ಕೊಡ್ತಾರಾ ಅಥವಾ ಇಲ್ಲ ನೀವೇ ಸ್ಪರ್ಧೆ ಮಾಡಬೇಕು ಅಂತ ಹೈಕಮಾಂಡ್ ಏನು ಹೇಳುತ್ತೆ ವೇಟ್ ಮಾಡಬೇಕು ಪಾರ್ಲಿಮೆಂಟ್ಗೆ ನಿಲ್ಲೋ ಇಲ್ಲ ಅಂದ್ರೆ ಪುನಃ ಪುನಃ ಯಾಕೆ ಹೇಳ್ತೀರಿ ನಾನು ನಾನು ಚುನಾವಣೆಗೆ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಇನ್ ಪ್ರೆಸೆನ್ಸ್ ಆಫ್ ದಿ ಚೀಫ್ ಮಿನಿಸ್ಟರ್ ಐ ಟೋಲ್ಡ್ ಕಾಟ್ ಕಂಟೆಸ್ಟ್ ಪಾರ್ಲಿಮೆಂಟ್ ಹೌದು ಚೀಫ್ ಮಿನಿಸ್ಟರ್ ಬೆಸ್ಟ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ ಡಿ ಕೆ ಶಿವಕುಮಾರ್ ನಂಬರ್ ಒನ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ ನೋಡಿ ಹುಡುಗಿ ಹುಡುಕಿ ನೀವು ಸರ್ವೆ ಮಾಡಿಸಿ ಹೈಕಮಾಂಡ್ ಮಂತ್ರಿಗಳೆಲ್ಲ ಸ್ವಲ್ಪ ನಿಲ್ಬೇಕು ಪಕ್ಷಕ್ಕೋಸ್ಕರ ನಿಲ್ಬೇಕು ಸಿಎಂ ಕೂಡ ಸ್ಪರ್ಧೆ ಮಾಡ್ಬೇಕಂತ ಮಾದೇ ಹೇಳಿದ್ದಾರೆ ಹೌದು 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 ಸರ್ ಸಿಎಂ ಮತ್ತೆ ಡಿ ಸಿ ಎಂ ಅವರು ಸ್ಪರ್ಧೆ ಮಾಡ್ಬೇಕಂತ ಮಹದೇ ನಾನು ಹೇಳಿದ್ರೆ ಲೋಕಸಭಾ ಚುನಾವಣೆ